शमनेवाडी क्रेडिट सौहार्द सहकारी संघास 52,91,000 निव्वळ नफा. संस्थापक जयकुमार खोत यांची माहिती. जयकुमार खोत यांनी स्थापन केलेल्या शमनेवाडी येथील शमनेवाडी क्रेडिट सौहार्द सहकारी संघास 31 मार्च अखेर 52,91,000 निव्वळ नफा झाल्याची माहिती संघाचे संस्थापक जयकुमार खोत यांनी सोमवार तारीख 15 रोजी संस्थेच्या कार्यालयात आयोजित बैठकीप्रसंगी दिली. स्वागत उपाध्यक्ष जयकुमार हेरगे यांनी केले. संघाच्या आर्थिक स्थितीविषयी अधिक माहिती देताना जयकुमार खोत म्हणाले, संघाचे 1,047 सभासद असून शेअर भांडवल 28,80,00,000 आहे, तर निधी 2,34,86,000 आहेत. तसेच ठेव 12,55,04,000 आहे, तर संघाची गुंतवणूक 2,73,43,000, तर संघाच्या वतीने उद्योग व्यवसाय गृहबांधणी व वाहने खरेदीसाठी 10,43,23,000 कर्ज वितरण केले आहे, तर खेळते भांडवल 16,49,85,000 असून संघाचा वार्षिक व्यवहार 81,21,36,000 आहे. तसेच चालू वर्षी कर्ज वसुली प्रमाण 95.80% झाले असून संघाच्या प्रगतीसाठी तसेच कर्ज वसुलीसाठी संघाचे उपाध्यक्ष व सर्व संचालक मंडळाचे सदस्य तसेच कर्मचारी वर्ग यांचे मोलाचे सहकार्य लाभले आहे. ಒಟ್ಟು ಸದಸ್ಯರು ದಿನಾಂಕ 31/3/2024 1,047. ಷೇರು ಬಾಂಡ್ವಲ್ ದಿನಾಂಕ 31/3/2024 28,80,000 ರೂಪಾಯಿ. ಒಟ್ಟು ನಿಧಿಗಳು ದಿನಾಂಕ 31/3/2024 2,34,85,027 ರೂಪಾಯಿ 53 ಪೈಸೆ. ಒಟ್ಟು ಜೀವಗಳು ದಿನಾಂಕ 31/3/2024 12,55,04,487 ರೂಪಾಯಿ 54 ಪೈಸೆ. ಒಟ್ಟು ಗುಂತಾವಣಿಗಳು ದಿನಾಂಕ 31/3/2024 2,73,43,785 ರೂಪಾಯಿ. ಒಟ್ಟು ಸಾಲ ದಿನಾಂಕ 31/3/2024 10,45,23,76,000 ರೂಪಾಯಿ. ಒಟ್ಟು ದುಡಿಯುವ ಭಾಂಡವ 31/3/2024 16,49,85,918 ರೂಪಾಯಿ. ಒಟ್ಟು ವಾರ್ಷಿಕ ವ್ಯವಹಾರ 81,21,31,32,27 ರೂಪಾಯಿ. ವರದಿ ಸಾಲಿನ ಸಂಘವು ಎಲ್ಲ ವೆಚ್ಚಗಳನ್ನು ಕಳೆದು ರೂಪಾಯಿ 52,91,95,90 ಲಾಭ ಗಳಿಸಿದ್ದು ಎಂದು ಹೇಳಲು ಸಂತೋಷ ಅನಿಸುತ್ತದೆ. ಸಾಲ ವಸೂಲಾತಿ ಪ್ರಮಾಣ 95.80 ಇದೆ. ಸಂಘದ ಸದಸ್ಯರು ಠೇವುದಾರರು ನಮ್ಮೆಲ್ಲರ ಮೇಲೆ ವಿಶ್ವಾಸಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಠೇವು ಖಾತೆಯಲ್ಲಿ ಹಣ ಗುರುತಾಯಿಸಿ ಸಹಕರಿಸಿದ್ದು ಅವರಿಗೆ ಅಭಿನಂದಿಸುತ್ತೇನೆ. ವರದಿ ಸಾಲಿನ ಸಂಘವು ಸಂಘದ ಸದಸ್ಯರಿಗೆ ಮನೆ ಕಟ್ಟಲು, ಪ್ಲಾಟ್ ಖರೀದಿಸಲು, ವ್ಯಾಪಾರ ಮಾಡಲು, ದ್ವಿಚಕ್ರ 4 ಗಾಡಿ ವಾಹನ ಖರೀದಿಸಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ಹಂಚಲಾಗಿದೆ. ಸಾಲ ನೀಡುವಾಗ ಸಾಲದ ಬಡ್ಡಿ ಸಾಲಗಾರರಿಗೆ ಹೊರೆ ಆಗಬಾರದೆಂದು ಸಂಘವು ಪ್ರತಿ 3 ತಿಂಗಳಿಗೆ ಬಡ್ಡಿ ಭರಣಾ ಮಾಡುವವರಿಗೆ 2% ರಿಯಾಯಿತಿ ನೀಡುತ್ತೇವೆ. ವರದಿ ಸಾಲದಲ್ಲಿ ಒಟ್ಟು ₹6,94,230 ರಿಯಾಯಿತಿಯನ್ನು ನೀಡಲಾಗಿದೆ. ವರದಿ ಸಾಲಿನ ಠೇವು ಸಂಗ್ರಹಣೆ, ಸಾಲ ವಿತರಣೆ, ಸಾಲ ವಸೂಲಾತಿಯಲ್ಲಿ ಪ್ರಗತಿ ಹೊಂದಲು ಶ್ರಮಿಸಿದ ನಮ್ಮ ಸಹಕಾರಿ ಆಡಳಿತ ಮಂಡಳಿ ಸಿಬ್ಬಂದಿಯವರಿಗೆ ಅಭಿನಂದಿಸುತ್ತೇನೆ. ಹಾಗೂ ಸುತ್ತಮುತ್ತಲಿನ ಸಕ್ಕರೆ ಕಾರ್ಖಾನೆಯವರು ತಮ್ಮ ಕಬ್ಬಿನ ಬಿಲ್ಲನ್ನು ನಮ್ಮ ಸಂಘಕ್ಕೆ ಕಳುಹಿಸಿ ಸಾಲ ವಸೂಲಿಗೆ ಸಹಕರಿಸಿದ ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾ ಪ್ರಸಂಗಿ ಸಂಘಾಚೆ ಅಧ್ಯಕ್ಷ ಜಿತೇಶ್ ಖೋತ್ ಯಾಂಚಸ ಸಂಚಾಲಕ ಮಹಾವೀರ್ ಪಾಖೋತ್, ಜೀವನ್ದರ್ ನಸಲಾಪುರೆ, ರಾಜು ಕಮತೆ, ಬಾಹುಬಲಿ ಸೋಖೋತ್, ಬಾಪುಸಾಹೇಬ್ ಶಿಂದೆ, ಭರ್ಮಾ ಪೂಜಾರಿ, ಬಾನಪ್ಪ ಬಾನುಸೆ, ಸೌ ಜ್ಯೋತಿ ಖೋತ್, ಸೌ ನಯನಾ ಉಮಾಜೆ, ಆನಂದ್ ಮಾನೆ, ಬಾಳಾಸಾಹೇಬ್ ಯಡ್ಡೂರೆ, ಅಜಿತ್ ಗ ಖೋತ್ ಯಾಂಚಸ ವ್ಯವಸ್ಥಾಪಕ ಬಿ ಕೆ ವಡೇರ್ ವ ಕರ್ಮಚಾರಿ ಕೆ ಎಂ ಕುಂಬಾರ್, ಶೀತಲ್ ಖೋತ್, ಸುಶಾಂತ್ ಜಿ ಖೋತ್ ಉಪಸ್ಥಿತ ಹೋತೆ. ರವೀಂದ್ರ ಧರನ್ ಗುತ್ತೆ ಆಭಾರ್ ಜಿನೇಂದ್ರ ನಾಗಾವೆ ಯಾನಿ ಮಾನ್ಲೆ.